ನಮಸ್ತೆ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ ವಂಟೆತಿನ್. ವಿಜಯಪುರ ಜಿಲ್ಲೆಯಲ್ಲಿ ಡೆಂಗ್ಯು ಹಾಗೂ ಚಿಕನ್ಗುನ್ಯಾ ರೋಗ ಹೆಚ್ಚಾಗುತ್ತಿದೆ. ಕಳೆದ ಜನವರಿಯಿಂದ ನವೆಂಬರ್ನವರೆಗೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಚಿಕನ್ಗುನ್ಯಾ ಸಂಬಂಧ 7479 ಜನರ ರಕ್ತ ಪರೀಕ್ಷೆಯನ್ನು ನಡೆಸಲಾಗಿದೆ. ಅದರಲ್ಲಿ 406 ಜನರು ಚಿಕನ್ಗುನ್ಯಾ ಲಕ್ಷಣಗಳು ದೃಢಪಟ್ಟಿವೆ. ಅವರು ಸದ್ಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ಚಿಕನ್ಗುನ್ಯಾ ಹಾಗೂ ಡೆಂಗ್ಯೂ ಲಕ್ಷಣಗಳು ಗ್ರಾಮೀಣ ಭಾಗಕ್ಕಿಂತ ಪಟ್ಟಣ ಪ್ರದೇಶದಲ್ಲಿ ಹೆಚ್ಚು ಕಾಣುತ್ತಿರುವ ಕಾರಣ ಆರೋಗ್ಯ ಇಲಾಖೆ ರೋಗ ಲಕ್ಷಣ ಹರಡುವ ಸೊಳ್ಳೆ ನಿಯಂತ್ರಣಕ್ಕೆ ಮುಂದಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ಸುರೇಶ್ ಚವ್ಹಾಣ್ ಅವರು ಮಾಹಿತಿಯನ್ನು ನೀಡಿದರು. ಆಲ್ಮೋಸ್ಟ್ ಸಿಮಿಲರ್ ಕೇಸಸ್ ಬರ್ತಾ ಇದೆ. ಹೆಚ್ಚಿಗೆ ಪ್ರಕರಣಗಳು ಇದ್ದಾವೆ ಅಂತಂದರೆ 2863 ನಾವು ಪರೀಕ್ಷೆ ಹೆಚ್ಚು ಮಾಡೋದರಿಂದ ಪ್ರಕರಣಗಳು ಹೆಚ್ಚು ಕಂಡು ಬಂದಿದೆ ನಮಗೆ. ಅದರಂತೆ ಚಿಕನ್ಗುನ್ಯಾ ಕೇಸಸ್ಸು 2479 ಜನರಲ್ಲಿ ಪರೀಕ್ಷೆ ಮಾಡಲಾಗಿ 406 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಸೊ ಯಾವುದೇ ನೋವಿನ ಪ್ರಕರಣಗಳು ಮೀನ್ ಸಾವಿನ ಪ್ರಕರಣಗಳು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ಈಗ ಡೆಂಗಿ ಬರುವಂಥ ಸೊಳ್ಳೆಗಳು ಏಡಿಸ್ ಈಜಿಪ್ತಿ ಅಂತ ಸೊಳ್ಳೆ ಇರ್ತದಲ್ಲ, ಅದು ಫ್ಲಡ್ಡು ಅದು ಇದು ಅಂತಿಲ್ಲ, ಸ್ವಚ್ಛ ನೀರಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಅವು ರಿಪ್ರೊಡಕ್ಷನ್ ಆಗ್ತಿರ್ತದೆ. ಅಲ್ಲೆಲ್ಲ ತತ್ತಿಗಳನ್ನು ಇಡ್ತದೆ, ವಿಶೇಷವಾಗಿ ನೀರು ತುಂಬ ಕುಂಡಾಳೆಗಳು, ಆಮೇಲೆ ತೆಂಗಿನ ಚಿಪ್ಪುಗಳು, ಟೈರ್ಸು ಎಲ್ಲೆಲ್ಲಿ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ಜನರು ಅದನ್ನೆಲ್ಲ ವೇಸ್ಟ್ ಅಂತೆಲ್ಲ ಅಲ್ಲೆಲ್ಲ ಒಗೆದಿರ್ತಾರೆ. ಒಂದು ಸಲ ಮಳೆ ಬಂದು ಅದರಲ್ಲಿ ನೀರು ತುಂಬ್ಕೊಂತಂದ್ರೆ ಆ ನೀರು ಎಲ್ಲಿ ತನಕ ನಾವು ತೆರವುಗೊಳಿಸಲ್ಲ, ಅಲ್ಲಿ ಆ ನೀರು ಇರೋದರಿಂದ ಅಲ್ಲಿ ಆ ಸೊಳ್ಳೆಗಳು ತತ್ತಿಟ್ಟು ಅಲ್ಲಿ ಮತ್ತೆ ಮರಿಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಪ್ರಕರಣ ಅಥವಾ ಚಿಕನ್ಗುನ್ಯಾ ಪ್ರಕರಣಗಳು ಹೆಚ್ಚಾಗಲಿಕ್ಕೆ ಒಂದು ಮುಖ್ಯ ಕಾರಣ. ನಾನು ಯಾರ ಕಾಲು ಹಿಡಿಯಲು ಹೋಗಿಲ್ಲ, ನಾನು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಾಲು ನಮಸ್ಕಾರ ಮಾಡಿದ್ದೇನೆ ಎಂದು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ರವಿವಾರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ತುಮಕೂರು ಸಿದ್ಧಗಂಗಾ ಸಿದ್ದೇಶ್ವರ ಶ್ರೀಗಳ ಕಾಲು ನಮಸ್ಕಾರ ಮಾಡಿದ್ದಾನೆ, ಆದರೆ ತಲೆ ಹಿಡುಕು ಸ್ವಾಮಿಗಳ ಕಾಲು ಮುಗಿಯುವುದಿಲ್ಲ ಎಂದು ಮುರುಘಾ ಶ್ರೀಗಳ ವಿರುದ್ಧ ಕಿಡಿಕಾರಿದರು. ಅಲ್ಲದೆ ಸ್ವಾಮಿಗಳನ್ನು ತಲೆ ಹಿಡುಕರಾಗಿದ್ದಾರೆ, ತಲೆ ಹಿಡುಕರು ರಾಜಕೀಯ ಬಂದ ಮೇಲೆ ನಮ್ಮಂಥವರಿಗೆ ತೊಂದರೆಯಾಗಿದೆ. ರಾಜಕಾರಣಿಗಳು ಸ್ವಾಮೀಜಿಗಳನ್ನು ಮನೆಗೆ ಕರೆದು ಸೀರೆ ಬಂಗಾರ ಲಕ್ಷಗಟ್ಟಲೆ ಹಣವನ್ನು ಕೊಡುವುದು ಮಾಡ್ತಾರೆ. ಈ ದಂಧೆ ಯತ್ನಾಳ್ಗೆ ಗೊತ್ತೂ ಇಲ್ಲ ಎಂದು ನಿರಾಣಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನು ನಿರಾಣಿ ಬಚ್ಚಾದಾನು, ನನಗೆ ಗೊತ್ತಿಲ್ಲ, ಅದು ಜನರಿಗೆ ಗೊತ್ತಿದೆ. ಮೊನ್ನೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ ನೋಡಿ ಹತಾಶೆ ಆಗಿದ್ದಾರೆ ಎಂದರು. ನೋಡ್ರಿ, ನನ್ನ ಜೀವನದಾಗ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಅವ್ರು ಬಿಟ್ಟರೆ ಕಾಲು ಯಾರ್ದು ಮುಗಿದಿಲ್ಲ. ನಾನು ತಲೆ ಹಿಡಿಯೋ ಕೆಲಸ ಮಾಡಿಲ್ಲ. ತಲೆ ಹಿಡುಕರು ಕಾಲು ಬೀಳೋರು ಯಾರು ಅದಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಶೋಭಾ ಕನ್ನಲಾಜವ್ರಿಗೆ ಕೇಳ್ರಿ, ನಾ ಯಾರ್ದಾರು ಕಾಲು ಮುಗಿ ಮಗ? ನಾನು ಜೀವನದಾಗ ಸ್ವಾಮಿಗಳು ಭಾಳ ಚಲೋ ಅದಾರಂದ ಅಟ್ಟೆ ಕಾಲು ಇಲ್ಕ ಅವ್ರಿಗೂ ಮುಗಿದಿಲ್ಲ. ನಾ ನೋಡ್ರಿ, ನೀವು ನಾ ಭಾಳ ಮುಗಿದಿದ್ದೆ ಸಿದ್ದೇಶ್ವರಪ್ಪರಿಗೆ, ತುಮಕೂರು ಸಿದ್ಧಗಂಗಾ ನಾವು ಶಿವಕುಮಾರ ಸ್ವಾಮಿಗಳಿಗೆ ಕೆಲವೊಂದು ಅದು ಸ್ವಾಮಿಗಳು ಇದ್ದರೆ ಅವ್ರು ಚಿತ್ರದುರ್ಗ ಶಿವಮೂರ್ತಿಗೂ ನಾವು ಕಾಲು ಮುಗಿತಿದ್ದಿಲ್ಲ. ಇಲ್ಲ ಎರಡು ಮೂರು ಸಲ ಕಾರ್ಯಕ್ರಮ ಬಂದು ತುಂಬ ದೂರಿಂದ ನಮಸ್ಕಾರ. ನಮ್ಮ ಈ ತಲೆ ಹುಡುಕರು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮಂಥವ್ರಿಗೆ ತೊಂದರೆ ಆಗಿತ್ತು ಅಷ್ಟೇ. ತಲೆ ಹಿಡಿದು ಮನೆ ಕರೆಸ್ಕೊಂಡು ಸೀರೆ ಬಂಗಾರ ಕೊಡೋದು, ಮನೆ ಕರ್ಕೊಂಡು ಹೋಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೊಕ್ಕ ಕೊಡೋದು, ಬಸ್ ಕೊಡೋದು, ಕಾರ್ ಕೊಡೋದು, ಆ ದಂಧಾಗಿ ಮಾಡೋರಿಗೆ ಗೊತ್ತು. ಯತ್ನಾಳಾಗ ಕಾಲು ಮುಗಿದ ಸಂಸ್ಕೃತಿ ಅಲ್ಲ, ತಲೆ ಹಿಡಿ ಕೆಲಸ ಮಾಡೋದಲ್ಲ. ಏನು ಬಚ್ಚಾದನೋ ಏನದನೋ ಅದೆಲ್ಲ ಜನರಿಗೆ ಗೊತ್ತು. ಸರ್ ಮರಿ ಡೆಲ್ಲಿಗೆ ಮೊನ್ನೆ ಹತಾಶೆ ಆಗಿಬಿಟ್ಟಾರ. ಮನ್ನಿದೇನು ನಮ್ಮ ಸಮಾಜ ಸುಮಾರು 10 ಲಕ್ಷ ಜನ ಏನು ಸೇರಿದ್ರು, ಅದು ನೋಡಿಕ್ ಭಾಳ ಮಂದಿಗೆ ಹತಾಶೆ ಆಗ್ಯಾರ. ಅದಕ್ಕೆ ಯಾಕೆ ನಾವು ತಲೆ ಕೆಡಿಸೋದು? ಏನೋ ನಮ್ಮ ಕಾರ್ಖಾನೆಯದೊಂದು ಪರಿಸರದ್ದು ಒಂದು ಇದು ಪೊಲ್ಯೂಷನ್ ಇದ್ರದ್ದು ಕೆಲಸ ಇತ್ತು. ಅದು ನಮ್ಮ ಭೂಪೇಂದ್ರ ಯಾದವ್ ಅಂತೇಳಿ ನಮ್ಮ ಕೇಂದ್ರದ ಅರಣ್ಯ ಮತ್ತು ಪರಿಸರ ಮಂತ್ರಿ ಅದಾರೆ, ಅವ್ನು ಭೇಟಿಯಾಗಲಕ್ಕೆ ಹೋಗಿದ್ದೆ. ಅವಾಗ ಪ್ರಹ್ಲಾದ್ ಜೋಶಿಯವರು ಸಿಕ್ಕಿದ್ರು, ಭಗವಂತ ಕುಬಾ ಸಿಕ್ಕಿದ್ರು, ಕುಮಾರಿ ಶೋಭಾ ಕರಂದ್ಲಾಜವರು ಸಿಕ್ಕಿದ್ರು, ಎಲ್ಲರೂ ಸೌಜನ್ಯಪುರ ಮಾತಾಡಿದ್ನಿ. ಕಳೆದ 4 ವರ್ಷದಿಂದ ನಾನು ಡಿಸೆಂಬರ್ 13 ನನ್ನ ಹುಟ್ಟುಹಬ್ಬ, ನಾನು ದಿಲ್ಲಿಗೆ ಇರ್ತೀನಿ. ಯಾಕೆ ಇರ್ತೇನೆಂದರೆ ಡಿಸೆಂಬರ್ 13 ಪಾರ್ಲಿಮೆಂಟಿನ ಅಟ್ಯಾಕ್ ಆಗಿತ್ತು. ಅವಾಗ ನಾನು ಅಲ್ಲೇ ಭಯೋತ್ಪಾದಕರಿಂದ ಒಂದು ಕೆಲವೊಂದು ಇಂಚಿನಲ್ಲೇ ನಾನು ಉಳಿದಿದ್ದೆ. ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಪಾರ್ಲಿಮೆಂಟ್ರಿ ಅನೆಕ್ಸಿ ಬ್ರ್ಯಾಂಚ್ನಲ್ಲಿ ಲಾಕರ್ ಇಡೋಲ್ಲಿ ಒಯ್ದು ನಮ್ಮನ್ನು 3 ಮಂದಿ MP ಗಳನ್ನ ಇಟ್ಟಿದ್ದರು.
ಪೊಲೀಸ್ ಯಾಕಂದ್ರೆ ಸುರಕ್ಷತೆ ದೃಷ್ಟಿಯಿಂದ ಅವತ್ತಿನಿಂದ ನಾನು ಊಟ ಹಬ್ಬ ಆಚರಿಸೋಂಟಿಲ್ಲ ಯಾಕಂದ್ರೆ ಅದೊಂದೇನೋ ನನಗೆ ಇದ್ದದ ಮತ್ತು ಅವಾಗ ನಾನು ಜಿಲ್ಲೆಗೆ ಇರ್ತೀನಿ ಅಲ್ಲಿ ನಮ್ಮ ದಿಲ್ಲಿ ಪಾರ್ಲಿಮೆಂಟ್ನಲ್ಲಿರೋ ಪೊಲೀಸರು ಎಷ್ಟು ಮಂದಿ ಹುತಾತ್ಮರಾದಾರಲ್ಲ ಪಾರ್ಲಿಮೆಂಟ್ನಾಗಿರುವಂಥವ್ರು ಅವ್ರು ಶ್ರದ್ಧಾಂಜಲಿ ಸಲ್ಲಿಸ್ಲಿಕ್ಕೆ ಹೋಗಿರ್ತೀನಿ ಯಾಕಂದ್ರೆ ಅವರು ಅವತ್ತು ರಕ್ಷಣೆ ಮಾಡಲಿಕ್ಕೆ ನಾನು ಉಳಿತಿದ್ದೆ ಇಲ್ಲ ಅದಕ್ಕೆ ನಾನು ಎಂದೂ ಈಗ ಎಂದೂ ನಾನು ಹುಟ್ಟಹಬ್ಬ ಆಚರಿಸೋಣ ಸರ್ ಈಗ ಮೀಸಲಾತಿ ತಪ್ಪೋದಕ್ಕೆ ಮೀಟಿಂಗ್ ಮಾಡಿ ನಾನು ಏನು ಹಿಂದುಳಿದ ಎ ಟೂ ಎದಾಗ ಏನು ಅದಾರಲ್ಲ 102 ಸಮಾಜಗಳು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಹೊಸ ಸೂತ್ರವನ್ನು ತೆಗೆದು ನಮಗೂ 2A ಸಮಾನವಾದಂಥ ಇವತ್ತು ಪಂಚಮಸಾಲಿಗಳು ಇರ್ಬೋದು ಕುಡೋಕ್ಲಿಗ ಯಾವ ಆದಿ ಬಣ್ಣಿಗೆ ಎಲ್ಲರಿಗೂ ಕೊಡುವಂಥದ್ದು ಅದ್ರ ಜೊತೆಗೆ ಕೇಂದ್ರದ ಏನು ನರೇಂದ್ರ ಮೋದಿಯವ್ರದ್ದೊಂದು OBC ಇದೆ 10% ಅದರಲ್ಲಿ ಇಡೀ ವೀರಶೈವಲಿಂಗಾಯತರದ್ದು ಇವತ್ತು ಶಿಫಾರಸು ಮಾಡ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಾರೆ ಸರ್ ಈಗ 29 ನಂತರ ಮತ್ತೆ ಮುಂದೆ ನೋಡ್ರಿ ಈಗ 29 ಅವರು ತಾಯಿ ಆಣೆ ಮಾಡಿ ಹೇಳ್ಯಾರ ನಾ ಕೊಡ್ತೀನಿ ಅಂತೇಳಿ ಈಗ ಅದು 29 ಬರಲಾರ್ದೇ ಈಗ ಉಗ್ರ ಹೋರಾಟ ಮಾಡ್ತೀನಿ ನಾ ಹಂಗೆ ಮಾಡ್ತೀನಿ ರಕ್ತ ಕ್ರಾಂತಿ ಮಾಡ್ತೀನಿ ಆತ್ಮಹತ್ಯೆ ಮಾಡ್ಕೋತೀನಿ ಮೂರ್ಖತ್ತಾರ ಅಷ್ಟೇ ಎಲ್ಲದಕ್ಕೂ ಒಂದೊಂದು ಇದು ಇರ್ತದೆ ತಾಯಿ ಆಣೆ ಮಾಡಿದ ಮಾಗನ ಕೊಡಲಿಲ್ಲ ಅಂದ್ರೆ ಅದು ಏನಾಗ್ತದೆ ಬರೀ ಕುಮಾರಸ್ವಾಮಿ 20 ನಂತರ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ನಮ್ಮ ಸರ್ಕಾರ ಬರ್ತಿಲ್ಲ ರೀ ಯಾವಾಗಲೂ ಬಚ್ಚನ ಭ್ರಷ್ಟಾಚಾರ ಅನ್ನೋದು ಇರ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿಶ್ವಾಸ ಐತಿ ಏಳು SC ST ಮೀಸಲಾತಿ ಪ್ರಮಾಣ ಹೆಚ್ಚಾಗೈತಿ ತಳವಾರ ಸಮಾಜಕ್ಕೆ ST ಕೊಟ್ಟಾರ ಎಲ್ಲ ಕೆಲಸ ಆಗ್ಯಾವಲ್ರಿ ಆಗ್ಲಾರ್ದೇ ಅದು ಉಳ್ಕಿದ್ರೆ ಯಾರು ಸಮಾಜದವ್ರು ಬೇಡ್ತಿದ್ರು ಏನು ತಕರಾರ ಇಲ್ಲ ನಮ್ಮೇನು ಅವ್ರು ಯಾರು ಬೇಕಾದವ್ರು ಬೇಡಲಿ ಅವ್ರು ಅವ್ರು ಹಾಕೋರು ತಗೊಳಕ್ಕೆ ಅವ್ರಿಗೆ ಅಧಿಕಾರ ಇದೆ.